ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ಗೆಳತಿ ರೇಖಾ. ಎಲ್ಲರೂ ಹೇಗಿದ್ದೀರಾ, ಫಿಟ್ ಅಂಡ್ ಫೈನ್ ಆಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ಕಮೆಂಟ್ ಸೆಕ್ಷನ್ ಅಲ್ಲಿ ಖಂಡಿತವಾಗ್ಲೂ ತಿಳಿಸಿ. ಸೊ ಫ್ರೆಂಡ್ಸ್, ಇನ್ನೇನು ಆಷಾಢ ಶುರುವಾಗ್ತಾ ಇದೆ. ಆಷಾಢದಲ್ಲಿ ಲಕ್ಷ್ಮೀ ಪೂಜೆ, ಒಂದು ಟೆಂಪಲ್ ವಿಸಿಟ್ಸ್ ಅನ್ನೋದು ಇದ್ದೇ ಇರುತ್ತೆ. ನೆಕ್ಸ್ಟ್ ಶ್ರಾವಣನ ಶುರುವಾಗುತ್ತೆ. ಶ್ರಾವಣದಲ್ಲಿ ಮತ್ತೆ ಒಂದು ಫಂಕ್ಷನ್ಸ್ ಅನ್ನೋದು ಸ್ಟಾರ್ಟ್ ಆಗುತ್ತೆ. ಒಂದು ಮುಹೂರ್ತಗಳು ಶುರುವಾಗುತ್ತೆ. ಒಂದು ಗೃಹ ಪ್ರವೇಶ ಆಗ್ಬೋದು, ಮದುವೆ ಆಗ್ಬೋದು, ಅಥವಾ ಬೇರೆ ಒಂದು ಅಕೇಶನ್ಸ್ ಆಗ್ಬೋದು, ಎಲ್ಲ ಒನ್ ಬೈ ಒನ್ ಸ್ಟಾರ್ಟ್ ಆಗ್ತಾ ಹೋಗುತ್ತೆ. ಹಬ್ಬಗಳಾಗ್ಬೋದು, ವರಲಕ್ಷ್ಮಿ ಹಬ್ಬ ಸ್ಟಾರ್ಟ್ ಆಗುತ್ತೆ, ಅದಾದ್ಮೇಲೆ ಗೌರಿ ಹಬ್ಬ, ಈ ರೀತಿ ಒನ್ ಬೈ ಒನ್ ಫಂಕ್ಷನ್ಸ್, ಅಕೇಶನ್ಸ್ ಎಲ್ಲ ಸ್ಟಾರ್ಟ್ ಆಗ್ತಾ ಬರುತ್ತೆ. ಇವೆಲ್ಲನೂ ನಾವು ಯಾವುದೇ ಒಂದು ಗೋಜಿಲ್ಲದೆ ನಾವು ಅಟೆಂಡ್ ಮಾಡಬೇಕು, ಸಂತೋಷವಾಗಿ ಒಂದು ಆಚರಣೆ ಮಾಡಬೇಕು ಅಂತ ಹೇಳಿದ್ರೆ ಅದಕ್ಕೆ ನಮ್ಮ ಪಿರಿಯಡ್ಸ್ ಅನ್ನೋದು ಯಾವುದೇ ಒಂದು ರೀತಿಯಲ್ಲಿ ತೊಂದರೆಯನ್ನು ಕೊಡಬಾರ್ದು. ಸೊ ನಮಗೆ ಇಮಿಡಿಯೇಟ್ ಆಗಿ ಪಿರಿಯಡ್ಸ್ ಬರಬೇಕು ಅಂತ ಹೇಳಿದ್ರೆ ಖಂಡಿತವಾಗ್ಲೂ ಈ ಒಂದು ಸೂಪರ್ ಆಗಿರುವಂತಹ ಹೋಮ್ ರೆಮಿಡಿಯನ್ನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ಫ್ರೆಂಡ್ಸ್, ನಿಮ್ಮ ಪಿರಿಯಡ್ಸ್ ಒನ್ ಅವರ್ ಅಲ್ಲಿ ಆಗ್ಬೇಕು ಅಥವಾ ಒಂದು ದಿನದಲ್ಲಿ ಆಗ್ಬೇಕು ಅಂತ ಹೇಳಿದ್ರೆ ಖಂಡಿತವಾಗ್ಲೂ ಈ ಒಂದು ಹೋಮ್ ರೆಮಿಡಿಯನ್ನ ನೀವು ಟ್ರೈ ಮಾಡಲೇಬೇಕು. ಯಾರಿಗೆ ಒಂದು ಫಂಕ್ಷನ್ಸ್ಗೆ ಹೋಗ್ಬೇಕು ಅಥವಾ ದೇವಸ್ಥಾನಕ್ಕೆ ಹೋಗ್ಬೇಕು ಅಥವಾ ಮದುವೆಗಳಿಗೆ ಅಟೆಂಡ್ ಆಗ್ಬೇಕು, ಪಿರಿಯಡ್ಸ್ ಇಂದ ಆಗ್ತಾ ಇಲ್ಲ ಅಂತ ಹೇಳೋ ಅನ್ನೋರು ಈ ಒಂದು ಡ್ರಿಂಕ್ ಅನ್ನ ಮಾಡ್ಕೊಂಡು ಕೊಡಿದ್ರೆ ಖಂಡಿತವಾಗ್ಲೂ ಇಮಿಡಿಯೇಟ್ ಆಗಿ ಪಿರಿಯಡ್ಸ್ ಅನ್ನೋದು ಆಗುತ್ತೆ. ನಿಮ್ಮ ಕೆಲಸಗಳಲ್ಲಿ ನೀವು ಆರಾಮವಾಗಿ ತೊಡಗಿಸ್ಕೋಬಹುದು. ಅದರ ಜೊತೆಗೆ ಯಾರಿಗೆ ಇರ್ರೆಗ್ಯುಲರ್ ಪಿರಿಯಡ್ಸ್ ಇದೆ ಅನ್ನೋರು ಸಹ ಈ ಒಂದು ಡ್ರಿಂಕ್ ಅನ್ನ ಡೈಲಿ ಕುಡಿತಾ ಬಂದ್ರೆ ಇರ್ರೆಗ್ಯುಲರ್ ಪಿರಿಯಡ್ಸ್ ಎಲ್ಲ ರೆಗ್ಯುಲರ್ಗೆ ಬರುತ್ತೆ. ಜೊತೆಗೆ ತುಂಬಾ ಇಂಪಾರ್ಟೆಂಟ್ ಥಿಂಗ್, ಟೀನೇಜರ್ಸ್ಗೆ ಇನ್ನು ಫಸ್ಟ್ ಪಿರಿಯಡ್ಸೇ ಆಗಿಲ್ಲ ಅಂತ ಅನ್ನೋರು, ಅಂದ್ರೆ 14 ಇಯರ್ಸ್ 15 ಇಯರ್ಸ್ ಆಗೋಗಿದೆ, ಇನ್ನು ಫಸ್ಟ್ ಪಿರಿಯಡ್ಸೇ ಸ್ಟಾರ್ಟ್ ಆಗಿಲ್ಲ ಅಂತ ಅನ್ನೋ ಟೀನೇಜರ್ಸ್ ಸಹ ಈ ಒಂದು ಡ್ರಿಂಕ್ ಅನ್ನ ಟ್ರೈ ಮಾಡ್ತಾ ಬಂದ್ರೆ ಖಂಡಿತವಾಗ್ಲೂ ಫಸ್ಟ್ ಪಿರಿಯಡ್ಸ್ ಅನ್ನೋದು ನಿಮ್ಗೆ ಆಗುತ್ತೆ. ಸೊ ಈ ಒಂದು ಹೋಮ್ ರೆಮಿಡಿಯನ್ನ ಹೇಗೆ ಮಾಡೋದು, ಸಿಂಪಲ್ ಆಗಿ ಈಸಿಯಾಗಿ ನಿಮ್ಗೆ ಈಗ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ಫ್ರೆಂಡ್ಸ್, ಈ ಒಂದು ಸೂಪರ್ ಎಫೆಕ್ಟಿವ್ ಹೋಮ್ ರೆಮಿಡಿಯನ್ನ ತಯಾರಿಸೋದಕ್ಕೆ ನಮ್ಮ ಕಿಚನ್ ಅಲ್ಲಿ ಇರುವಂತ ಕೇವಲ ಎರಡು ಇಂಗ್ರೀಡಿಯೆಂಟ್ಸ್ ಆದ್ರೆ ಸಾಕು. ಒಂದು ಜಿಂಜರ್ ಮತ್ತೆ ಟರ್ಮರಿಕ್ ಪೌಡರ್. ಜಿಂಜರ್ ಅನ್ನ ನೀವು ಚೆನ್ನಾಗಿ ತೊಳೆದು ಅದರ ಒಂದು ಸಿಪ್ಪೆಯನ್ನ ಪೀಲ್ ಔಟ್ ಮಾಡಿ 2 ಇಂಚು ಜಿಂಜರ್ ಅನ್ನ ತಗೊಂಡು ಅದನ್ನ ಚೆನ್ನಾಗಿ ಜಜ್ಜಿಕೊಳ್ಳಿ ಅಥವಾ ಸ್ಮಾಲ್ ಸ್ಮಾಲ್ ಪೀಸಸ್ ಆಗಿ ಕಟ್ ಮಾಡ್ಕೊಳ್ಳಿ. ಟರ್ಮರಿಕ್ ಅನ್ನ 1/2 ಸ್ಪೂನ್ ಅಷ್ಟು ತಗೊಳ್ಳಿ. ಈ ಎರಡು ಇಂಗ್ರೀಡಿಯೆಂಟ್ಸ್ ಅನ್ನ ಮೊದಲು ರೆಡಿ ಮಾಡಿಕೊಂಡು ನಂತರ 1.5 ಲೋಟದಷ್ಟು ನೀರನ್ನ ಬಾಯ್ಲಿಂಗ್ಗೆ ಇಡಬೇಕು. ಸೊ ಈಗ ಜಜ್ಜಿರುವಂತ ಶುಂಠಿ ಮತ್ತೆ ಟರ್ಮರಿಕ್ ಪೌಡರ್ ಅನ್ನ ಅದಕ್ಕೆ ಹಾಕಬೇಕು, ಅದು ಬಾಯ್ಲ್ ಆಗೋದಕ್ಕೆ ಬರಬೇಕು. ಜಿಂಜರ್ ಅಲ್ಲಿ ಜಿಂಜರಾಲ್ ಅನ್ನೋ ಒಂದು ಅಂಶ ಇದೆ, ಅದು ನಮ್ಮ ಯುಟರನ್ ಮಸಲ್ಸ್ ಅನ್ನ ಕಾಂಟ್ರಾಕ್ಟ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಅದ್ರ ಜೊತೆಗೆ ಪಿರಿಯಡ್ಸ್ ಇರ್ರೆಗ್ಯುಲರ್ ಇದ್ರೆ ಅದನ್ನ ಸರಿ ಮಾಡೋದಕ್ಕೆ, ಅದ್ರ ಜೊತೆಗೆ ಪಿರಿಯಡ್ಸ್ ಬೇಗ ಬರೋದಕ್ಕೆ ಜಿಂಜರ್ ತುಂಬಾ ಹೆಲ್ಪ್ಫುಲ್ ಆಗಿ ಇರುತ್ತೆ. ಅದ್ರ ಜೊತೆಗೆ ಜಿಂಜರ್ ಅಲ್ಲಿ ಒಂದು ಫ್ಯಾಟ್ ಕಟ್ಟರ್ ಪ್ರಾಪರ್ಟಿನೂ ಸಹ ಇದೆ, ಅದು ದೇಹದಲ್ಲಿ ಇರುವಂತ ಒಂದು ಫ್ಯಾಟ್ ಅನ್ನ ಕಟ್ ಮಾಡಿ ಒಂದು ಫ್ಯಾಟ್ ಫ್ರೀ ಬಾಡಿ ಮಾಡೋದಕ್ಕೆ ತುಂಬಾ ಯೂಸ್ಫುಲ್ ಆಗಿ ಇರುತ್ತೆ. ಅದರ ಜೊತೆಗೆ ಬಾಡಿಯಲ್ಲಿ ಏನಾದರೂ ಇನ್ಫ್ಲಮೇಷನ್ಸ್ ಇದ್ರೆ ಅದನ್ನು ಸಹ ಕಡಿಮೆ ಮಾಡೋದಕ್ಕೆ ಜಿಂಜರ್ ಹೆಲ್ಪ್ಫುಲ್ ಆಗಿರುತ್ತೆ. ಪಿರಿಯಡ್ಸ್ ಬೇಗನೂ ಸಹ ಬರುತ್ತೆ. ಟರ್ಮರಿಕ್ ಅಲ್ಲಿ ನಮಗೆ ಒಂದು ಆಂಟಿ ಇನ್ಫ್ಲಮೇಟರಿ ಆಂಟಿಸೆಪ್ಟಿಕ್ ಪ್ರಾಪರ್ಟೀಸ್ ಇದೆ. ಸೊ ಇದು ಪಿರಿಯಡ್ಸ್ ಅನ್ನ ರೆಗ್ಯುಲೇಟ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ, ಜೊತೆಗೆ ಬಾಡಿ ಹೀಟಪ್ ಆಗೋದಕ್ಕೂ ಹೆಲ್ಪ್ ಮಾಡುತ್ತೆ. ಪಿರಿಯಡ್ಸ್ ಕರೆಕ್ಟ್ ಟೈಮ್ಗೆ ಆಗೋದಕ್ಕೆ ಈ ಒಂದು ಟರ್ಮರಿಕ್ ತುಂಬಾ ಯೂಸ್ಫುಲ್ ಆಗಿರುತ್ತೆ. ಇದು ಒಂದು ಆಂಟಿಸೆಪ್ಟಿಕ್, ಒಂದು ಮೆಡಿಸಿನಲ್ ವ್ಯಾಲ್ಯೂ ಇರುವಂತದ್ದು ಅಂತ ಎಲ್ಲರಿಗೂ ಗೊತ್ತಾ ಇದೆ. ಸೊ ಇದು ಚೆನ್ನಾಗಿ ಬಾಯ್ಲ್ ಆಗಬೇಕು. 1.5 ಲೋಟದಷ್ಟು ನೀರು ನಿಮಗೆ 1 ಲೋಟಕ್ಕೆ ರೆಡ್ಯೂಸ್ ಆಗಬೇಕು. ಅಲ್ಲಿವರೆಗೂ ನೀವು 7-10 ಮಿನಿಟ್ಸ್ ನೀರನ್ನ ಚೆನ್ನಾಗಿ ಬಾಯ್ಲ್ ಮಾಡಬೇಕು. ನಿಮ್ಮ ಜಿಂಜರ್ ಅಲ್ಲಿ ಇರುವಂತ ಅಂಶ ಅಥವಾ ಟರ್ಮರಿಕ್ ಅಲ್ಲಿ ಇರುವಂತ ಅಂಶ ಚೆನ್ನಾಗಿ ನೀರಲ್ಲಿ ಬಿಡಬೇಕು. ಅಲ್ಲಿವರೆಗೂ ಇದನ್ನ ಚೆನ್ನಾಗಿ ಬಾಯ್ಲ್ ಮಾಡಿ ನೀರು 1 ಲೋಟಕ್ಕೆ ಶ್ರಿಂಕ್ ಆಗಬೇಕು. ಅಲ್ಲಿವರೆಗೂ ಬಾಯ್ಲ್ ಮಾಡಬೇಕು. ನಂತರ ಇದನ್ನ ಆಫ್ ಮಾಡಿ. ಈಗ ಆಫ್ ಮಾಡಿದ್ಮೇಲೆ ನಂತರ ಇದನ್ನ ಫಿಲ್ಟರ್ ಮಾಡ್ಕೋಬೇಕು. ಫಿಲ್ಟರ್ ಮಾಡಿಕೊಂಡು ತುಂಬಾ ಬಿಸಿ ಇರುತ್ತೆ, ಅದನ್ನ ಒಂದು 5 ಮಿನಿಟ್ಸ್ ಹಾಗೆ ಒಂದ್ ಕಡೆ ಇಟ್ಬಿಡಿ. ಇದನ್ನ ನೀವು ಹಾಗೆ ಬೇಕಿದ್ರು ಕುಡಿಬಹುದು. ಅದಕ್ಕೆ ಸ್ವಲ್ಪ 1/2 ಸ್ಪೂನ್ ಹನಿ ಅಥವಾ ಒಂದು ಜಾಗರಿ ಪೌಡರ್ ಅಂದ್ರೆ ಬೆಲ್ಲದ ಪುಡಿ ಬೇಕಾದ್ರೂ ಇದಕ್ಕೆ ಆಡ್ ಮಾಡ್ಕೊಂಡು ಕುಡಿಬಹುದು. ಬಟರ್ ಇದನ್ನ ಹಾಗೆ ಕುಡಿದ್ರೆ ತುಂಬಾ ಎಫೆಕ್ಟಿವ್ ಆಗಿರುತ್ತೆ. ಹಾಗೆ ಕುಡಿಯೋಕೆ ಕಷ್ಟ ಆಗುತ್ತೆ ಅಂದ್ರೆ ಒಂದು 1/2 ಸ್ಪೂನ್ ಹನಿ ಅಥವಾ ಸ್ವಲ್ಪ ಸ್ವಲ್ಪ ಬೆಲ್ಲದ ಪುಡಿಯನ್ನ ಮಿಕ್ಸ್ ಮಾಡ್ಕೊಂಡು 2/1 ಮಿಕ್ಸ್ ಮಾಡ್ಕೊಂಡು ಇದನ್ನ ಕುಡಿಬೇಕು. ಸೊ ಫ್ರೆಂಡ್ಸ್, ಈಗ ಈ ಡ್ರಿಂಕ್ ಅನ್ನ ಹೇಗೆ ಕುಡಿಬೇಕು, ಯಾವ ಟೈಮ್ ಅಲ್ಲಿ ಕುಡಿಬೇಕು ಅಂತ ಹೇಳಿದ್ರೆ, ಮೊದಲನೇದಾಗಿ ನಿಮ್ಗೆ ಪಿರಿಯಡ್ಸ್ 10th ಇದೆ, 10th ನನಗೆ ಆಗ್ಬಿಡ್ಬೇಕು, ಪಿರಿಯಡ್ಸ್ ಡಿಲೇ ಆಗಬಾರ್ದು ಅಂತ ಹೇಳೋರು, ನೀವು ಒಂದು 3-4 ಡೇಸ್ ಡೇಟ್ ಗಿಂತ ಮುಂಚೆನೆ ಕುಡಿಯೋದಕ್ಕೆ ಸ್ಟಾರ್ಟ್ ಮಾಡಿ. ಅಂದ್ರೆ ನಿಮ್ಮ ಪಿರಿಯಡ್ಸ್ ಡೇಟ್ 10th ಇದೆ ಅಂತ ಹೇಳಿದ್ರೆ ನೀವು ಒಂದು 6th-6ನೇ ತಾರೀಕಿಂದನೇ ಈ ಡ್ರಿಂಕ್ ಅನ್ನ ಕುಡಿಯೋದಕ್ಕೆ ಸ್ಟಾರ್ಟ್ ಮಾಡಿ. ಬೆಳಿಗ್ಗೆ ಎಂಪ್ಟಿ ಸ್ಟಮಕ್ ಅಲ್ಲಿ ಒಂದ್ಸಲ, ನೈಟು ಬಿಫೋರ್ ಬೆಡ್ ಒಂದ್ಸಲ. ಇದನ್ನ ಕುಡ್ದಾದ್ಮೇಲೆ ನೈಟು ಬೇರೆ ಏನು ತಿನ್ಬಾರ್ದು, ಕುಡಿದು ನಂತರ ಬೆಡ್ಗೆ ಹೋಗಿ ಮಲ್ಕೋಬೇಕು. ಸೊ ಡೈಲಿ 2 ಟೈಮ್ಸ್ ನೀವು ಇದನ್ನ ಕುಡಿತಾ ಬಂದ್ರೆ 2-3 ಡೇಸ್ ಅಲ್ಲೇ ನಿಮ್ಗೆ ಕರೆಕ್ಟ್ ನಿಮ್ಮ ಡೇಟ್ಗೆನೆ ಒಂದು ಪಿರಿಯಡ್ಸ್ ಅನ್ನೋದು ಆಗೋಗುತ್ತೆ. ಸೊ ಅಥವಾ ನಿಮ್ಗೆ ಪಿರಿಯಡ್ಸ್ ಡೇಟ್ಗಿಂತ ಮುಂಚೆನೆ ಒಂದು ಡೇಟ್ ಆಗ್ಬಿಡ್ಬೇಕು ಅಂತ ಹೇಳೋರು, ನಿಮ್ಮ ಪಿರಿಯಡ್ಸ್ ಡೇಟ್ಗಿಂತ 7 ಡೇಸ್ ಮುಂಚೆನೆ ಇದನ್ನ ಕುಡಿಯೋದಕ್ಕೆ ಸ್ಟಾರ್ಟ್ ಮಾಡಿ. ಸೊ 7 ಈಗ ನಿಮ್ಮ ಪಿರಿಯಡ್ಸ್ ಡೇಟ್ 10th ಇದೆ ಅಂತ ಹೇಳಿದ್ರೆ,
ಎರಡನೇ ತಾರೀಕು ಅಥವಾ ಮೂರನೇ ತಾರೀಕು ಈ ಒಂದು ಡ್ರಿಂಕ್ ಅನ್ನ ಕುಡಿಯೋದಕ್ಕೆ ಸ್ಟಾರ್ಟ್ ಮಾಡಿ. ಬೆಳಿಗ್ಗೆ ಎಂಪಿ ಸ್ಟಮಕ್ ಅಲ್ಲಿ ಒಂದ್ಸಲ, ನೈಟ್ ಬಿಫೋರ್ ಬೆಡ್ ಒಂದ್ಸಲ. ಡೈಲಿ ಟೂ ಟೈಮ್ಸ್ ಕುಡಿತಾ ಬಂದ್ರೆ ಕೆಲವ್ರಿಗೆ ಒಂದು ದಿನದಲ್ಲೇ ಪೀರಿಯಡ್ಸ್ ಆಗೋಗುತ್ತೆ, ಬಟ್ ಕೆಲವ್ರಿಗೆ ಒಂದು ಅಥವಾ ಎರಡು ದಿನ ಕುಡಿದ್ಮೇಲೆ ಪೀರಿಯಡ್ಸ್ ಅನ್ನೋದು ಆಗುತ್ತೆ. ಸೊ ಇದನ್ನ ನೀವು ಇಮಿಡಿಯೇಟ್ ಆಗಿ ಬೇಕು ಪೀರಿಯಡ್ಸ್ ಅಂದ್ರೆ ನಿಮ್ಮ ಡೇಟ್ ಪ್ರಕಾರ ಯಾವಾಗ ಪೀರಿಯಡ್ಸ್ ಇದೆ ನೋಡಿಕೊಂಡು ನೀವು ಅದನ್ನ ಕುಡಿಬಹುದು. ಸೊ ನೆಕ್ಸ್ಟ್ ಈಗ ಇರ್ರೆಗ್ಯುಲರ್ ಪೀರಿಯಡ್ಸ್ ಇರೋರು ಇದನ್ನ ಹೇಗೆ ಕನ್ಸ್ಯೂಮ್ ಮಾಡಬೇಕು, ಇರೆಗ್ಯುಲರ್ ಪೀರಿಯಡ್ಸ್ ಇರೋರು ಸಹ ಇದನ್ನ ಕಂಟಿನ್ಯೂಸ್ ಆಗಿ ಡೈಲಿ ಟೂ ಟೈಮ್ಸ್ 7 to 10 days ನೀವು ಇದನ್ನ ಕನ್ಸ್ಯೂಮ್ ಮಾಡ್ತಾ ಬಂದ್ರೆ ಬಾಡಿಯಲ್ಲಿ ಏನೇ ಒಂದು ಇರೆಗ್ಯುಲರ್ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಇದ್ರು, ಏನೇ ಒಂದು ಬಾಡಿಯಲ್ಲಿ ಪ್ರಾಬ್ಲಮ್ಸ್ ಇದ್ರು ಅದನ್ನೆಲ್ಲ ರೆಕ್ಟಿಫೈ ಮಾಡಿ ಒಂದು ಇರೆಗ್ಯುಲರ್ ಪ್ರಾಬ್ಲಮ್ಸ್ ಅನ್ನ ಸಾಲ್ವ್ ಮಾಡೋದಕ್ಕೆ ನಿಮ್ಗೆ ಹೆಲ್ಪ್ಫುಲ್ ಆಗಿರುತ್ತೆ. ಇರೆಗ್ಯುಲರ್ ಪೀರಿಯಡ್ಸ್ ಅನ್ನ ಸಾಲ್ವ್ ಮಾಡೋದಕ್ಕೆ ಈ ಒಂದು ಡ್ರಿಂಕ್ ನಿಮ್ಗೆ ತುಂಬಾ ಹೆಲ್ಪ್ಫುಲ್ ಆಗಿರುತ್ತೆ. ಜೊತೆಗೆ ಕೆಲವು ಮದರ್ಸ್ ಅಲ್ಲಿ ಒಂದು ಚಿಂತೆ ಇರುತ್ತೆ, 14 years ಆಯ್ತು, 15 years ಆಯ್ತು, ಮಗಳಿನ್ನೂ ಮೆಚ್ಯೂರ್ ಆಗಿಲ್ಲ, ಫಸ್ಟ್ ಪೀರಿಯಡ್ಸ್ ಬಂದಿಲ್ಲ ಅಂತ ತುಂಬಾ ಫೀಲ್ ಮಾಡ್ಕೋತಾ ಇರ್ತಾರೆ. ಅಂತವರು ಸಹ ನಿಮ್ಮ ಒಂದು ಟೀನೇಜ್ ಗರ್ಲ್ಸ್ಗೆ ಈ ಒಂದು ಡ್ರಿಂಕ್ ಅನ್ನ ಡೈಲಿ ಒಂದು ಸಲ ನೀವು ಕುಡಿಸ್ತಾ ಬರಬಹುದು. ಅಂದ್ರೆ ಮಾರ್ನಿಂಗು ಅಥವಾ ಬೆಡ್ ಟೈಮ್ ಅಲ್ಲಿ ಈ ಡ್ರಿಂಕ್ ಅಲ್ಲ ಡೈಲಿ ಒಂದು ಸಲ ನೀವು ಈ ಒಂದು ಹೋಮ್ ರೆಮಿಡಿಯನ್ನ ನಿಮ್ಮ ಮಗಳಿಗೆ ಕೊಡ್ತಾ ಬಂದ್ರೆ ಪೀರಿಯಡ್ಸ್ ಅನ್ನೋದು ಆಗೋಗುತ್ತೆ. ಬಟ್ ಈಗಿನ ಜನರೇಷನ್ ಹೇಗಿದೆ, ಒಂದು 10 years 11 years ಗೆಲ್ಲ ಪೀರಿಯಡ್ಸ್ ಫಸ್ಟ್ ಪೀರಿಯಡ್ಸ್ ಅನ್ನೋದು ಬಂದ್ಬಿಡ್ತಾ ಇದೆ. ಸೊ ಆದ್ರಿಂದ ಏನು ವರೀಸ್ ಇಲ್ಲ, ಅವ್ರಿಗೆ ಯಾವಾಗ ಪೀರಿಯಡ್ಸ್ ರೆಗ್ಯುಲರ್ ಆಗೇ ಬರುತ್ತೆ, ನ್ಯಾಚುರಲ್ ಆಗೇ ಬರುತ್ತೆ, ಆವಾಗಲೇ ಬರಲಿ. ಬಟ್ ಕೆಲವರು 15 years ಆಗಿದೆ, 16 years ಆಗಿದೆ, ನನ್ನ ಮಗಳಿಗೆ ಪೀರಿಯಡ್ಸ್ ಬರ್ತಾನೆ ಇಲ್ಲ ಅಂತ ಹೇಳೋರು ಸಹ ಈ ಒಂದು ಡ್ರಿಂಕ್ ಅನ್ನ ಖಂಡಿತವಾಗ್ಲೂ ಟ್ರೈ ಮಾಡಬಹುದು. ಸೊ ಫ್ರೆಂಡ್ಸ್, ಈ ಒಂದು ಡ್ರಿಂಕ್ ತುಂಬಾ ಎಫೆಕ್ಟಿವ್. ಜಿಂಜರು ದಿನಾನು ಉಪಯೋಗಿಸ್ತಾನೆ ಬರ್ತೀರಾ, ಟರ್ಮರಿಕ್ ಪೌಡರ್ ದಿನಾಲು ನಿಮ್ಮ ಅಡಿಗೆಯಲ್ಲಿ ಉಪಯೋಗಿಸ್ತಾನೆ ಬರ್ತೀರಾ. ಈ ಒಂದು ನ್ಯಾಚುರಲ್ ಇಂಗ್ರೀಡಿಯಂಟ್ಸ್ ಇಂದ ಯಾವುದೇ ರೀತಿಯಾದಂತಹ ಸೈಡ್ ಎಫೆಕ್ಟ್ಸ್ ಇಲ್ಲ, ಕೇವಲ ಬಾಡಿ ಹೀಟ್ ಅಪ್ ಆಗುತ್ತೆ, ಜೊತೆಗೆ ದೇಹದಲ್ಲಿ ಒಂದು ಹಾರ್ಮೋನಲ್ ಇಂಬ್ಯಾಲೆನ್ಸ್ ಇದ್ರೆ ರೆಕ್ಟಿಫೈ ಮಾಡೋದಕ್ಕೆ ತುಂಬಾ ಯೂಸ್ಫುಲ್ ಆಗಿರುತ್ತೆ. ಎಲ್ಲಾ ಒಂದು ಬಾಡಿ ಕಂಡೀಷನ್ಸ್ಗೂ ಈ ಒಂದು ಹೋಮ್ ರೆಮಿಡಿ ಸೂಟಬಲ್ ಆಗಿರುತ್ತೆ, ಖಂಡಿತವಾಗ್ಲೂ ಟ್ರೈ ಮಾಡಬಹುದು. ಬೆಳಿಗ್ಗೆ ಎಂಟಿ ಸ್ಟಮಕ್ ಅಲ್ಲಿ ಒಂದ್ಸಲ, ನೈಟ್ ಬಿಫೋರ್ ಬೆಡ್ ಒಂದ್ಸಲ ಕುಡಿತಾ ಬಂದ್ರೆ ನಿಮ್ಗೆ 1 or 2 days ಅಲ್ಲಿ ಪೀರಿಯಡ್ಸ್ ಆಗೋಗುತ್ತೆ, ಕೆಲವರಿಗೆ 1 hour ಅಲ್ಲಿ ಆಗುತ್ತೆ, ಕೆಲವರಿಗೆ 1/2 day ಅಲ್ಲಿ ಆಗೋಗುತ್ತೆ. ಸೊ ಫ್ರೆಂಡ್ಸ್, ಈ ಒಂದು ಇನ್ಫಾರ್ಮೇಶನ್ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ನನ್ನ ಚಾನಲ್ಗೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.